ಕರ್ನಾಟಕ ಸರ್ಕಾರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ವಟ್ರಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಎಸ್ಟಿ ಸಮುದಾಯದ ರಾಜ್ಯ ಮುಖಂಡ ಚಳುವಳಿ ರಾಜಣ್ಣ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಮುದಾಯದವರು ಸರ್ಕಾರದ ಸೌಲಭ್ಯ ಪಡೆಯದೆ ಬಹುತೇಕ ಜನ ವಂಚಿತರಾಗುತ್ತಿದ್ದಾರೆ। ಇದಕ್ಕೆ ಕಾರಣ ಮಾಹಿತಿ ಕೊರತೆ ಮತ್ತು ಅಜ್ಞಾನ। ನಮ್ಮ ಸಮುದಾಯದವರು ಹೆಚ್ಚು ಶಿಕ್ಷಣ ಪಡೆಯಬೇಕು, ನಮಗೆ ನೀಡಿರುವ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ತಿಳಿಸಿದ್ದಾರೆ। ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳ ಸಂಪೂರ್ಣ ಮಾಹಿತಿ ಸಹ ನೀಡಿದ್ದಾರೆ। ಜಾತಿ ಪರಿಶಿಷ್ಟ ಪಂಗಡ ಅಥವಾ ಇನ್ನಿತರೆ ಸಮುದಾಯ ಎಲ್ಲವನ್ನೂ ಸಹ ನಾವು ಅವಲೋಕಿಸಿದಾಗ ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂದ್ರೆ ಒಂದು ಮೂಲ ಒಂದು ಮಗು ತನ್ನ ತಾಯಿ ಹೊಟ್ಟೆಯಿಂದ ಇಲ್ಲಿ ಇರಬೇಕಾದ್ರೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಕಡೆಗೆ ಅಂತ್ಯ ಸಂಸ್ಕಾರಗಳಿಗೂ ಸಹ ಸರ್ಕಾರದ ಯೋಜನೆಗಳು ಎಲ್ಲಾ ಕಡೆ ಇದೆ। ಸಾವಿರದ ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಮೆಟ್ರಿಕ್ ನಂತರ ಎಸ್ಎಸ್ಎಲ್ಸಿ ಬಂದರು ಎಸ್ಎಸ್ಎಲ್ಸಿ ಬಂದರು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಪ್ರತಿ ತಿಂಗಳು ಅವರಿಗೆ ಸ್ಕಾಲರ್ಶಿಪ್। ಆ ಸ್ಕಾಲರ್ಶಿಪ್ ಸಕಾಲಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ಜಾತಿ ಮತ್ತು ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ಬಿಲೋ ಪೋವರ್ಟಿ ಬಗ್ಗೆ ಮೊದಲೇ ಆದ್ಯತೆ ಕೊಡಬೇಕು ಅಂತ ಹೇಳಿ 2013 ಎಸ್ಸಿಪಿಟಿಎಸ್ಟಿ ಕಾರ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಹಾಕ್ಬೇಕಾದ್ರೆ ದಾಖಲೆಗಳ ಹಾಕಿ ಅರ್ಜಿಗಳನ್ನ ಹಾಕಿರ್ತಾರೆ। ನೀವು ಸ್ಪಷ್ಟವಾಗಿ ಮೊದಲು ಬಿಪಿಎಲ್ ಕಾರ್ಡ್ ನ ಅಥವಾ ಎಪಿಎಲ್ ಕಾರ್ಡ್ ನ ಅದನ್ನು ಸೇರಿಸ್ಬೇಕು।